ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುಪ್ರಿ ಕನ್ನಡ ವ್ಲಾಗ್ಸ್, ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಲ್ಲಿ ನೋಡಿ ತಮ್ಲೈನ್ ನೋಡಿದಾಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು 11ನೇ ಕಂತಿನ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದ್ರ ಜೊತೆಗೆ 12ನೇ ಕಂತಿನ ಹಣ ಮತ್ತೆ 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕೂಡ ಅರ್ಥ ಆಗುತ್ತೆ. ಬನ್ನಿ ನೋಡೋಣ ಹಾಗಾದರೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು. 13ನೇ ಕಂತಿನ 12ನೇ ಕಂತಿನ ಹಣದ ಬಗ್ಗೆ ನೋಡೋಣ, ಮತ್ತು ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಏನು ಕೊಟ್ಟಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು. ಅದ್ರ ಜೊತೆಗೆ 11ನೇ ಕಂತಿನ ಗುಡ್ ನ್ಯೂಸ್ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡೋಣ. ಮೊದಲಿಗೆ ನೋಡೋದಾದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಒಂದು 10ನೇ ಕಂತಿನವರೆಗೂ ಕೂಡ ಎಲ್ರಿಗೂ ಬಂದಿದೆ. ಇನ್ಮೇಲೆ 2 ಲಕ್ಷ ಜನರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ 2 ಲಕ್ಷ ಗೃಹಲಕ್ಷ್ಮಿಯರಿಗೆ ಇನ್ಮೇಲೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿಯ ಯಾವುದೇ ತರಹದ ಹಣ ಸಿಗಲ್ಲ ಅಂತಲೇ ಹೇಳ್ಬೋದು. ಇವಾಗ ಅದರಲ್ಲಿ ಅಕ್ಕಿ ಹಣ ಕೂಡ ಕ್ಯಾನ್ಸಲ್ ಆಯಿತು. ಅಕ್ಕಿ ಹಣದ್ರ ಬದಲಿಗೆ ರೇಷನ್ ಬೆಲ್ಲ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಬೇಳೆ ಅದನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅಕ್ಕಿ ಹಣ ಕ್ಯಾನ್ಸಲ್ ಆಗೋಯ್ತು. ಇದ್ರ ಬದಲಿಗೆ ಇವಾಗ ಏನು ಮಾಡಿದರೆ 2 ಲಕ್ಷ ಜನರಿಗೆ ಗೃಹಲಕ್ಷ್ಮಿಯರಿಗೆ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ 11ನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದೆ. ತಮ್ಲೈನಲ್ಲೂ ಕೂಡ ನೀವು ಕೂಡ ಆಲ್ರೆಡಿ ನೋಡೇ ಇರ್ತೀರ. ಸೊ ಏನು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಕೆಲವೊಬ್ಬರಿಗೆ ಬಂದಿಲ್ಲ ಅಂದರೆ 11ನೇ ಕಂತಿನ ಹಣ 10ನೇ ಕಂತಿನ ಹಣದವರೆಗೂ ಕೂಡ ಸುಮಾರು ಜನಕ್ಕೆ ಬಂದಿದೆ. ಇನ್ನು ಕೆಲವರಿಗೆ ಏನಾಗಿದೆ, 11ನೇ ಕಂತಿನ ಹಣ ಬಂದಿಲ್ಲ. ನೀವು ಹೇಳ್ಬೋದು ಬೇಕಾದ್ರೆ 11ನೇ ಕಂತಿನ ಹಣ ನಮಗೂ ಬಂದಿಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ಹೇಳ್ಬಿಟ್ಟು ಕೆಲವೊಬ್ರ ಖಾತೆಗೆ ಇವಾಗ ಆಲ್ರೆಡಿ 11ನೇ ಕಂತಿನ ಹಣ ಬಂದಿದೆ ಅಂತಾನೆ ಹೇಳ್ಬೋದು. 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಆಗ್ತಾರೆ ಅದನ್ನ ಅಂತಾನು ಕೂಡ ಕೆಲವೊಬ್ರು ಅಂದ್ರೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಹೇಳಿದ್ದಾರೆ. ಸೊ ಕೆಲವೊಬ್ರಿಗೆ 11ನೇ ಕಂತಿನ ಹಣ ಅವರೇ ಕೂಡ ಖುದ್ದಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನ್ಯೂಸ್ ಚಾನಲ್ ಅಲ್ಲಿ ಕೂಡ ನೀವು ಕೂಡ ನೋಡೇ ಇರ್ತೀರ. ನೋಡದೇ ಇರೋರು ಯಾವುದೇ ತರಹದ ಸುಳ್ಳಲ್ಲ ಇದು. ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ 11ನೇ ಕಂತಿನ ಹಣ ಬಂದಿದೆ, ಆಲ್ರೆಡಿ ಬಂದಿದೆ. ಎಲ್ರ ಖಾತೆಗೂ ಕೂಡ ಹಂತಂತವಾಗಿ ಎಲ್ರ ಖಾತೆಗೂ ಕೂಡ ಬರುತ್ತೆ. ಗೃಹಲಕ್ಷ್ಮಿಯರು ಸಮಾಧಾನದಿಂದ ವೆಯ್ಟ್ ಮಾಡಿ ಬಂದೇ ಬರುತ್ತೆ. ಯಾವುದೇ ತರಹದ ಒಂದು ಮೋಸ ಮಾಡಲ್ಲ ನಾವು. ಇನ್ನೂ 5 ವರ್ಷಗಳ ಕಾಲ ಗೃಹಲಕ್ಷ್ಮಿಯನ್ನ ನಿಲ್ಸೋದಿಲ್ಲ. ಗೃಹಲಕ್ಷ್ಮಿಯರಿಗೆ ಯಾರಿಗೆಲ್ಲ ಬರಬೇಕಿತ್ತು ಈ ಹಣ, ಗೃಹಲಕ್ಷ್ಮಿಯ ಒಂದು 11ನೇ ಕಂತಿನ ಹಣ ಆಗಿರ್ಬೋದು, 12ನೇ ಕಂತಿನ ಹಣ ಆಗಿರ್ಬೋದು, 13ನೇ ಕಂತಿನ ಹಣ ಆಗಿರ್ಬೋದು, ಎಲ್ಲ ಕೂಡ ನಿಮ್ಮ ಖಾತೆಗೆ ಬರುತ್ತೆ. ಇವಾಗ ಆಲ್ರೆಡಿ 11ನೇ ಕಂತಿನ ಹಣದವರೆಗೂ ಹಾಕಿದ್ದೀವಿ. 11ನೇ ಕಂತಿನ ಹಣ ಇವಾಗ ಬರ್ತಾನೆ ಇದೆ. ಕೆಲವ್ರ ಖಾತೆಗೆ ಇವತ್ತು ಬಂದಿದೆ, ನಾಳೆನೂ ಬರುತ್ತೆ, ನಾಳಿದ್ದು ಬರುತ್ತೆ, ಹಾಗೆ ಮೊನ್ನೆ ನಿನ್ನೆ ಎಲ್ಲ ಬಂದೇ ಇದೆ. ನೆಕ್ಸ್ಟ್ ಯಾರಿಗೆಲ್ಲ ಬಂದಿಲ್ವೋ ಹಂತವಾಗೂ ಕೂಡ ಅವ್ರ ಖಾತೆಗೂ ಕೂಡ ಬಂದೇ ಬರುತ್ತೆ. ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅಂದ್ರೆ 11ನೇ ಕಂತಿನ ಹಣದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಅದ್ರ ಜೊತೆಗೆ 2 ಲಕ್ಷ ಜನರ ಒಂದು 2 ಲಕ್ಷ ಗೃಹಲಕ್ಷ್ಮಿಯರಿಗೆ ಇನ್ಮೇಲೆ 2000 ರೂಪಾಯಿ ಹಣ ಏನ್ ಬರಬೇಕಿತ್ತು ಅದು ಬರಲ್ಲ ಅಂತಾನೆ ಹೇಳ್ಬೋದು. ಸೊ ಯಾರಿಗೆಲ್ಲ ಬರೋದಿಲ್ಲ, ಯಾರ್ದೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಿಮ್ಮ ಒಂದು ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು 2000 ರೂಪಾಯಿ ಹಣ ಏನ್ ಬರಬೇಕಿತ್ತು, 10ನೇ ಕಂತಿನವರೆಗೂ ಹಣ ಬಂದಿದೆ, ನೆಕ್ಸ್ಟ್ 11ನೇ ಕಂತಿನ ಹಣದಿಂದ ಅವ್ರಿಗೆಲ್ಲ ಬರಲ್ಲ ಅಂತಾನೆ ಹೇಳ್ಬೋದು. 2000 ರೂಪಾಯಿ ಹಣ ಏನ್ ಬರ್ತಿದೆ ಅದು ಬರಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ GST ಕಟ್ತಾ ಇರೋರಿಗೆ ಮತ್ತೆ ಇನ್ಮೇಲೆ ಬರಲ್ಲ ಅಂತಾನೆ ಹೇಳ್ಬೋದು. ITPA ಯಾರೆಲ್ಲ ಮಾಡ್ತಿದ್ದೀರಾ ಅಂದ್ರೆ ಗೃಹಲಕ್ಷ್ಮಿಯರು, ITPA ಯಾರೆಲ್ಲ ಮಾಡ್ತಿದ್ದಾರೆ ಅವ್ರ ಮನೆಯಲ್ಲಿ, ಅವ್ರಿಗೆಲ್ಲ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಬರಲ್ಲ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಅಕಸ್ಮಾತ್ ಆಗಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಇವಾಗ GST Pay ಯಾವುದು ಕೂಡ ನಾವು ಮಾಡ್ತಿಲ್ಲ, ಅದ್ರ ಜೊತೆ ITPay ಕೂಡ ನಾವು ಮಾಡ್ತಿಲ್ಲ, ಆದ್ರೂ ಕೂಡ ನಮ್ದು ಕ್ಯಾನ್ಸಲ್ ಆಗಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದು ಕೂಡ ಬರ್ತಿಲ್ಲ ನಮ್ಗೆ ಅಂತ ಹೇಳೋದಾದ್ರೆ, ನಿಮ್ಮ ಹತ್ತಿರದ ಒಂದು CSE ಸೇವಾ ಕೇಂದ್ರ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಅಲ್ಲಿಗೆ ಹೋಗ್ಬಿಟ್ಟು ನೀವು ವಿಚಾರಿಸ್ಬೋದು. ನಮ್ಗೆ ಈ ತರ GST Pay ಮಾಡ್ತಿಲ್ಲ ನಾವು, ITPay ಮಾಡ್ತಿಲ್ಲ, ಯಾವುದೇ ತರಹದ ಏನು ಇಲ್ಲ, ಆದ್ರೂ ಕೂಡ ನಮ್ದು ರಿಜೆಕ್ಟ್ ಆಗಿದೆ, ಕ್ಯಾನ್ಸಲ್ ಆಗಿದೆ, ಯಾಕೆ ನಮ್ದು ರೇಷನ್ ಕಾರ್ಡ್ ಅಲ್ಲಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬರ್ತಿಲ್ಲ ನಮ್ಗೆ, ಯಾಕೆ ನಾವು ಈ ತರ ಬಡವರಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ವಿಚಾರಿಸಿದ್ರೆ ನಿಮ್ಗೆ ಏನು ಎತ್ತ, ಏನಕ್ಕೆ ಕ್ಯಾನ್ಸಲ್ ಆಗಿದೆ, ಮತ್ತೆ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನಿಮ್ಗೆ ಅವರು ಹೇಳ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅಂತವ್ರು ಹೋಗಿ ಅಲ್ಲಿ ವಿಚಾರಿಸಿದ್ರೆ ನಿಮ್ಗೆ
ನಿಮಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 12ನೇ ಕಂತಿನ ಮತ್ತೆ 13ನೇ ಕಂತಿನ ಬಗ್ಗೆ ಏನಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಳ್ಕರ್ ಮ್ಯಾಮ್ ಅವರು, ನೀವು ಕೂಡ ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ನೋಡೇ ಇರ್ತೀರಾ. ಸೊ ಏನಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಶೀಘ್ರದಲ್ಲೇ 12 ಮತ್ತೆ 13ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ 12ನೇ ಕಂತಿನ ಹಣ 13ನೇ ಕಂತಿನ ಹಣ ಬರದೇ ಇರ್ಬೋದು ನಿಮ್ಗೆ, ಅಂದ್ರೆ ಬರುತ್ತೆ, ಶೀಘ್ರದಲ್ಲೇ ಬರುತ್ತೆ. ಆದ್ರೂ ಕೂಡ ನಿಮ್ಗೆ 3 ತಿಂಗಳದ್ದು ಯಾರಿಗಾರಿಗೆಲ್ಲ ಬಂದಿಲ್ಲ, ಅಂದ್ರೆ 11, 12, 13 ಯಾರಿಗೆಲ್ಲ ಬಂದಿಲ್ಲ, ಒಟ್ಟಿಗೆ ಅವ್ರಿಗೆ ಖಾತೆಗೆ 6,000 ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ದೀಪಾವಳಿ ಇನ್ನೇನು ಬರ್ತಾ ಇದೆ, ಅಷ್ಟರಲ್ಲಿ ನಿಮಗೆ ಅಂದರೆ ಇನ್ನೇನು ಆಯುಧ ಪೂಜೆ ಕೂಡ ಬರ್ತಾ ಇದೆ. ಹಂತವಾಗಿ ಎಲ್ಲರ ಖಾತೆಗೂ ಕೂಡ ಬಂದೇ ಬರುತ್ತೆ, ವೆಯ್ಟ್ ಮಾಡಿ, ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ.